ನಿಟ್ಟಿನಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಹಾಗೂ ಸತೀಶ್ ಜಾರಕಿಹೊಳಿ ಸಾಹೇಬರು, ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್, ಡಿ ಸಿ ಎಂ ಸಾಹೇಬರು ಎಲ್ಲರೂ ಅಲ್ಲಿ ಬಂದು ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಅಲ್ಲಿ ಇಡೀ ನಮ್ಮ ಕ್ಷೇತ್ರಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಬೇಕಂತ ಹೇಳಿದ್ದಾರೆ. ಆ ಮಾಸ್ಟರ್ ಪ್ಲಾನ್ ಅಲ್ಲಿ ಕ್ಯೂ ಕಾಂಪ್ಲೆಕ್ಸ್ ಹೆಂಗಿರ್ಬೇಕು, ಒಳಗಡೆ ಯಾರ್ಯಾರು ಇರ್ಬೋದು, ಹೊರಗಡೆ ಹೆಂಗೆ ಕಳಿಸಿ ಏನೇನು ವ್ಯವಸ್ಥೆಗಳು ಮಾಡಬೇಕು, ಅದರದ್ದು ರೂಪರೇಷೆಗಳು ಮಾಡಲಿಕ್ಕೆ ನನಗೆ ಅವರು ಆವಾಗ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದೀನಿ. ಅದರಲ್ಲಿ ಎಲ್ಲರದ್ದು ಬಂದು ಪುನಃ ಕ್ಷೇತ್ರಕ್ಕೆ ಬಂದು ಅಲ್ಲೇ ಸಲಹೆಗಳನ್ನು ತಗೊಳ್ತೀನಿ. ನಿಮ್ಮ ಸಲಹೆಗಳು ಅವಾಗ ಕೊಡಿ ನನಗೆ. ಅದಾದ ನಂತರ ಯಾರ್ಯಾರನ್ನು ಹೊರಗಡೆ ಹಾಕಬೇಕು, ಪೆರಿಮೀಟರ್ ಹೆಂಗ್ ಮಾಡಬೇಕು, ಮಾಸ್ಟರ್ ಪ್ಲಾನ್ ಹೆಂಗ್ ಡೆವಲಪ್ ಮಾಡಬೇಕು, ಅದರ ಬಗ್ಗೆ ನಾನು ಕ್ರಮ ವಹಿಸ್ತೇನೆ. ಈಗ 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 ಯಾರ್ದು ಅಲ್ಲಿ ಅಧಿಕಾರ ಇಲ್ಲ, ಬರೇ ಪ್ರವಾಸೋದ್ಯಮ ಮಂಡಳಿ ಇದೆ ಹಾಗೂ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಬರೇ ಅವರದೇ ಅಧಿಕಾರ.